ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿ ವೀಡಿಯೋದಲ್ಲಿ ಒಂದು ಆರೋಗ್ಯಕ್ಕೆ ಬಹುಮುಖ್ಯವಾಗಿ ನಾವು ದಿನನಿತ್ಯ ಬಳಸುವಂಥ ಒಂದು ವಸ್ತು ಎಲ್ಲರೂ ನೋಡಬೇಕಾಗಿರೋವಂಥ ವಿಷಯ ನಾನು ಚಿಕ್ಕವರಲ್ಲ ದೊಡ್ಡವರಲ್ಲ ಎಲ್ಲರೂ ನೋಡೋವಂಥ ವಿಚಾರ ಅಡುಗೆ ಎಣ್ಣೆ ಯಾವ ಎಣ್ಣೆನ ಬಳಸಬೇಕು ಯಾವ ಎಣ್ಣೆನ ಬಳಸಬಾರದು ಅನ್ನೋ ಒಂದು ವಿಚಾರ ನಿಮಗೋಸ್ಕರ ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇರುವವರು ಅಥವಾ ಹೃದಯಕ್ಕೆ ಮುಖ್ಯವಾಗಿ ಆರೈಕೆ ಮಾಡೋವಂಥವರು ಐದು ಅಡುಗೆ ಹಣ್ಣುಗಳನ್ನ ಕೂದಲೇ ನಾವು ನಿಲ್ಲಿಸಬೇಕಾಗತ್ತೆ ಅಂದರೆ ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಯಾವುದಪ್ಪ ಈ ಒಂದು ಎಣ್ಣೆಗಳು ಇದು ಎಲ್ಲಿ ಬಳಸ್ತಾರೆ ಹಾಗೆಯೇ ನಾವು ಮನೇಲಿ ಯೂಸ್ ಮಾಡ್ತೀವ ಹೌದು ದಿನನಿತ್ಯವಾಗಿ ನಾವು ನೋಡ್ದಂಗೆ ಎಲ್ಲ ಕಡೆ ಯೂಸ್ ಮಾಡ್ತಿದ್ದೀವಿ ಸೊ ಅಂಥ ಒಂದು ಅಡುಗೆ ಎಣ್ಣುಗಳನ್ನು ಆದಷ್ಟು ಕಂಟ್ರೋಲ್ ಮಾಡಿ ಅದಕ್ಕೋಸ್ಕರನ ಈ ವಿಡಿಯೋ ನಿಮಗೋಸ್ಕರ ಇಂಪಾರ್ಟೆಂಟ್ ಆದಂಥ ವಿಚಾರ ಸ್ನೇಹಿತರೆ ಆರೋಗ್ಯದ ಕಡೆ ಗಮನ ಇರುವಂಥವ್ರು ಎಲ್ಲರೂ ನೋಡಬೇಕಾಗಿರೋಂಥ ವಿಚಾರ ಇದು ಮೊದಲನೇದಾಗಿ ನಾವು ನೋಡ್ಬೋದು ಯಾವಪ್ಪ ಇದು ಇಂಥ ಅಡುಗೆ ಎಣ್ಣೆಗಳು ಅಂತ ನೋಡಿದ್ರೆ ಮುಖ್ಯವಾಗಿ ನಾವು ಪ್ರತಿದಿನ ಬಳಸುವಂತಹ ಅಡುಗೆ ಎಣ್ಣೆ ಪ್ರಮಾಣ ಎಷ್ಟಪ್ಪ ಅಂದರೆ ಬರೀ ಎರಡು ಚಮಚ ಅಡುಗೆ ಎಣ್ಣೆ ಇದ್ರೆ ಸಾಕು ಅದು ಇಂಡಿಯನ್ ಫುಡ್ ಇರ್ಬೋದು ಔಟ್ಸೈಡ್ ಫುಡ್ ಇರ್ಬೋದು ಯಾವ್ದಾರಾಗಲಿ ಎರಡು ಚಮಚ ಅಷ್ಟು ಅಡುಗೆ ಎಣ್ಣೆ ನಮಗಿದ್ರೆ ಸಾಕು ನಮ್ಮ ಬಾಡಿಗೆ ಅಂತ ಕಂಡು ಬಂದಿದೆ ಸ್ನೇಹಿತರೆ ಅಂದರೆ ನಾವು ಇದಕ್ಕಿಂತ ಯಥೇಚ್ಛವಾಗಿ ಇದ್ದೀವಿ ಅದರಲ್ಲೂ ಕ್ವಾಲಿಟಿ ಇಲ್ಲದಿರೋಂತಹ ಎಣ್ಣೆಗಳನ್ನೇ ಸಹ ಬಳಸ್ತಾ ಇದ್ದೀವಿ ನಮಗೆ ಗೊತ್ತೇ ಇದೆ ಎಲ್ಲ ಪೆಟ್ರೋಕೆಮಿಕಲ್ಸ್ ಆಗಿರುವಂಥ ಎಣ್ಣೆಗಳು ಈಗ ಹಂಗಿದ್ದಾಗ ಯಾವುದಪ್ಪ ಈಗ ನಮ್ಮ ಒಂದು ಅಡುಗೆ ಮನೆಯಿಂದ ನಾವು ದೂರ ಇಡಬೇಕು ಅಂತ ಅಂದರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಅಡುಗೆ ಎಣ್ಣೆ ಯಾಕೆ ಬೇಕು ಆ್ಯಕ್ಚುಲಿ ಎರಡು ಚಮಚ ಅಂದರೆ ಅಡುಗೆ ಎಣ್ಣೆ ಯಾಕೆ ಬೇಕಪ್ಪ ಅಂದರೆ ಮುಖ್ಯವಾಗಿ ಒಮ್ಮೆಗಾ ತ್ರೀ ಇರ್ಬೋದು ಒಮ್ಮೆಗಾ ಆರು ಇರ್ಬೋದು ಅನೇಕ ಜೀವಸತ್ವಗಳಾದಂಥ ಎ ಡಿ ಇ ಇಂತಹ ಅನೇಕವಾದಂಥ ಜೀವಸತ್ವ ಇರೋದ್ರಿಂದ ಅಡುಗೆ ಎಣ್ಣೆ ನಮ್ಮ ದೇಹಕ್ಕೆ ಬೇಕೇ ಬೇಕು ಆ ಒಂದು ತೈಲ ನಮಗೆ ಭಾಳ ಮುಖ್ಯ ಅದರಲ್ಲಿ ಮುಖ್ಯವಾಗಿ ಕೊರುಬು ಕೊಬ್ಬು ಕೊಬ್ಬು ಕರಗಬಲ್ಲಂತಹ ಮತ್ತು ತೈಲವನ್ನು ಹೀರಿಕೊಳ್ಳುವಂಥ ಅಗತ್ಯ ಇರುತ್ತೆ ಮುಖ್ಯವಾಗಿ ಎಣ್ಣೆನ ಕರಿಯೋದಿರ್ಬೋದು ಅಥವಾ ಕರೆದಿರೋಂಥ ಎಣ್ಣೆನ ಮದೇ ಪದೇ ಯೂಸ್ ಮಾಡೋವಂಥದ್ದು ಇದು ತಪ್ಪು ಈಗ ಯಾವ ಎಣ್ಣೆ ಮುಖ್ಯ ಪಾಮ್ ಆಯಿಲ್ ಅಂತ ಏನು ಹೇಳ್ತೀವಿ ಇದನ್ನು ಬೀದಿ ವ್ಯಾಪಾರ ಅಂದರೆ ಬೀದಿ ಜಾಸ್ತಿ ನಾವು ನೋಡ್ಬೋದು ಚಾಟ್ಸ್ಗಳಲ್ಲೆಲ್ಲ ಭಾಳ ಯೂಸ್ ಮಾಡ್ತಾರೆ ಹಾಗೂ ಅದು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಇದೇ ಕಾರಣಕ್ಕೆ ಪಾಮ್ ಆಯಿಲನ್ನು ಹೆಚ್ಚು ಹೆಚ್ಚು ಸ್ಯಾಚುರೇಟೆಡ್ ಕೊಬ್ಬಿನ ಮಟ್ಟನ ಜಾಸ್ತಿ ಇರುತ್ತದು ಸೊ ನಾವು ನೋಡ್ಬೋದು ಔಟ್ಸೈಡ್ ಫುಡ್ಗಳಲ್ಲಿ ಪಾಮ್ ಆಯಿಲ್ನ ಬಳಸೋದು ತುಂಬ ಜಾಸ್ತಿ ಇರೋದ್ರಿಂದ ಅದು ಟೇಸ್ಟು ಸಹ ತುಂಬ ಜಾಸ್ತಿ ಇರುತ್ತೆ ಸಸ್ಯಜನ್ಯ ಎಣ್ಣೆ ಅಂತ ಏನು ಹೇಳ್ತೀವಿ ಅದು ಮಿಶ್ರಣ ಆಗಿರುವಂಥದ್ದು ಇವು ಹೆಚ್ಚಾಗಿ ಕಾರ್ನ್ ಆಯಿಲ್ ಅಂತ ಹೇಳ್ತೀವಿ ಅಥವಾ ಕ್ಯಾನಲ್ ಆಯಿಲ್ ಅಂತ ಹೇಳ್ತೀವಿ ಪಾಮ್ ಎಣ್ಣೆ ಮಿಶ್ರಣ ಸಹ ಇರುತ್ತೆ ಇದರಲ್ಲಿ ಒಮೇಗಾ ಅಂಶ ಹೆಚ್ಚಿನಾಗಿದ್ದು ಮತ್ತು ಇದಕ್ಕೆ ಕೊಬ್ಬಿನ ಅಂಶವೂ ಸಹ ಹೆಚ್ಚಾಗಿರುತ್ತೆ ಆದ್ದರಿಂದ ಈ ಒಂದು ಎಣ್ಣೆಗಳಲ್ಲಿ ಕೊಬ್ಬಿನಾಂಶ ಮತ್ತು ಕೊಬ್ಬಿನ ಆಮ್ಲ ಅಂತ ಏನು ಹೇಳ್ತೀವಲ್ಲ ಅದು ಭಾಳ ಇರುತ್ತೆ ಸ್ನೇಹಿತರೆ ಯಾವುದು ಸಸ್ಯಜನ್ಯ ಎಣ್ಣೆ ಅಂತ ಹೇಳ್ತೀವಲ್ಲ ಅದು ಮೂರನೇದು ಆಯಿಲ್ ಈ ಎಣ್ಣೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದು ಬಹು ಅಪಾರ್ಯಾಪ್ತ ಮತ್ತು ಕೊಬ್ಬಿನ ಆಮ್ಲನ ತುಂಬಿರುತ್ತೆ ಇದು ಜಾಸ್ತಿನ ಈ ಕಾರಣಕ್ಕೆನ ಈ ಎಣ್ಣೆಯಲ್ಲಿ ಅಡುಗೆನ ಈ ಒಂದು ಎಣ್ಣೆನ ಅಡುಗೆಯಲ್ಲಿ ಬಳಸೋದನ್ನು ಅವಾಯ್ಡ್ ಮಾಡಿ ಸ್ನೇಹಿತರೆ ಪಾಮ್ ಆಯಿಲ್ ಆಗ್ಬೋದು ಆಯಿಲ್ ಇರ್ಬೋದು ಸಸ್ಯಜನ್ಯ ಸಸ್ಯ ಎಣ್ಣೆ ಅಂತ ಏನು ಹೇಳ್ತೀವಿ ಈ ಒಂದು ಎಣ್ಣೆ ಇರ್ಬೋದು ಈ ಒಂದು ಎಣ್ಣೆಗಳು ಭಾಳನೇ ಅಪಾಯಕಾರಿ ಅಂತ ಹೇಳ್ಕಂಡು ಬಂದಿದೆ ಸಾವು ಸ್ವಲ್ಪ ಕಡಿಮೆನ ಬಳಸಬೇಕಾಗುತ್ತೆ ಆಮೇಲೆ ಮುಖ್ಯವಾಗಿ ಏನಪ್ಪ ಅಂದರೆ ಸೂರ್ಯಕಾಂತಿ ಎಣ್ಣೆನೂ ಸಹ ಹೇಳ್ಬೋದು ಅಂದರೆ ಇದು ಇದನ್ನು ಅದಕ್ಕೆ ಆರೋಗ್ಯಕರ ಎಣ್ಣೆ ಅಂತ ನಾವು ತುಂಬ ಯೋಚನೆ ಮಾಡ್ತೀವಿ ಬಟ್ ಆದರೂ ಇದರಲ್ಲೂ ಸಹ ಒಮೆಗಾ ಆರು ಕೊಬ್ಬಿನಾಂಶ ಜಾಸ್ತಿ ಇದೆ ಅಂಥ ಪರಿಸ್ಥಿತಿಲಿ ನಾವು ಈ ಎಣ್ಣೆನ ಅತಿಯಾಗಿ ಬಳಸಿದಾಗ ನಮ್ಮ ಬಾಡಿಲಿ ಒಂದು ಉರಿ ಊತ ಹೆಚ್ಚಾಗೋದಕ್ಕೆ ಸ ಕಾರಣ ಆಗುತ್ತೆ ಸ್ನೇಹಿತರೆ ಈ ಒಂದು ಸೂರ್ಯಕಾಂತಿ ಎಣ್ಣೆನೂ ಸಹ ಬಟ್ಟು ಲಿಮಿಟೆಡ್ ಆಗಿ ಕೇಳ್ಕೊತಾ ಇದ್ದೀನಿ ಸೊ ಇನ್ನೊಂದು ಏನಪ್ಪ ಅಂದರೆ ಐದನೇ ಎಣ್ಣೆ ರೈನ್ಸ್ ಪ್ರಾನ್ ಆಯಿಲ್ ಅಂತ ಏನು ಹೇಳ್ತೀವಿ ಇದು ಸಹ ಒಂದು ಎಣ್ಣೆ ಆಗಿದ್ದು ಆಶ್ಚರ್ಯ ಅನ್ಬೋದು ಇದನ್ನಕ್ಕೂ ಬಟ್ ಇದರಲ್ಲೂ ಸಹ ಕೊಬ್ಬಿನ ಅಂಶ ತುಂಬ ಇರೋದ್ರಿಂದ ಎಣ್ಣೆನೇ ಬಳಸಬೇಕಾದ್ರೆ ಸಂಸ್ಕರಣೆ ಜಾಸ್ತಿ ಮಾಡೋದ್ರಿಂದ ಎಕ್ಸ ಎಕ್ಸನ್ ಅಂತ ಒಂದು ರಾಸಾಯನಿಕ ಯೂಸ್ ಮಾಡ್ತಾರಂತೆ ಸೊ ಅದಕ್ಕೋಸ್ಕರ ಇದರಿಂದ ಸಹ ದೂರ ಇರೋದು ಒಳ್ಳೆಯದು ಮತ್ತು ಇದು ಡಾಕ್ಟ್ರನ್ನ ಕೇಳಿ ನೀವು ಯೂಸ್ ಮಾಡಿ ನಾನು ಡಾಕ್ಟ್ರಲ್ಲ ಇದು ಸಾಮಾನ್ಯ ಮಾಹಿತಿ ಇದು ಒಂದು ವಿಚಾರ ಆಗಿದೆ ಸ್ನೇಹಿತರೆ ಯಾವುದೇ ಮುಖ್ಯವಾದ ವಿಚಾರಗಳಿಗೆ ಡಾಕ್ಟ್ರನ್ನ ಸಂಪರ್ಕ ಮಾಡಿ ಮತ್ತು ಇದು ಯಾವುದೇ ರೀತಿಯಾದಂಥ ಮಾರ್ಕೆಟಿಂಗ್ ಅಥವಾ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಅಲ್ಲ ಜನರಲ್ ಇನ್ಫಾರ್ಮೇಷನ್ ಆಗಿದೆ